ಮಂತ್ರ ಪುರುಷ ಮಹಾಮಾನವತವಾದಿ ಅಪ್ಪಗುರು ಬಸವಣ್ಣನವರ ಪವಿತ್ರ ಹಿಡಿದಾವರಗಳಲ್ಲಿ ಹನಿಮನಿದು ಸಟಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಪವಿತ್ರ ಹಿಡಿದಾವರಗಳಲ್ಲಿ ದಂಡವತ್ತು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲ ಬಸವಾದಿ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಶರಣ ವಚನ ಶ್ರವಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನನ್ನ ಹೆಸರು ತಿಪ್ಪಣ್ಣ ಲೋಪ ಕುರುಗುಂಡು. ನಾನು ನಮ್ಮ ಮೊದಲೇ ಹುಟ್ಟೂರು ಕರಡಿಗುಡ್ಡ, ಆದರೆ ಇಲ್ಲಿ ಕಲಘಟ್ಟೆ ಬಂದು 23 ವರ್ಷ ಆಯಿತು. ನಾನು 23 ವರ್ಷದಿಂದ ಇಲ್ಲಿ ಕಲಘಟ್ಟೆಯಲ್ಲಿ ಒಂದು ಬಸವ ಧರ್ಮವನ್ನು ಪ್ರಚಾರ ಮಾಡೋದಾಗಲಿ, ದಾಸೋಹ ಮಾಡೋದಾಗಲಿ, ಅಥವಾ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಶ್ರಾವಣದಲ್ಲಿ, ಹಾಗೆ ವ್ಯಸನಮುಕ್ತ ಗ್ರಾಮ ಅಂದರೆ ಯುವಕರನ್ನ ವ್ಯಸನದಿಂದ ಮುಕ್ತಾಯಗೊಳಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇನೆ. ಈಗ ವಿಶೇಷವಾಗಿ ಇವತ್ತಿನ ಈ ವಚನ ಶ್ರಾವಣ ಕಾರ್ಯಕ್ರಮವನ್ನು ನಮ್ಮ ಶ್ಯಾಮಲಾ ಮೀಡಿಯಾದವರು ಆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು 1 ತಿಂಗಳ ಪರ್ಯಂತ ಪ್ರತಿದಿನ ಒಬ್ಬ ಶರಣರ ಚರಿತ್ರೆ ಹಾಗೂ ಅವರ ವಚನ ಅದರ ಸಾರಾಂಶವನ್ನು ಪ್ರತಿದಿನ ಅವರು ತಮ್ಮ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ ಮುಖಾಂತರ ಅವರು ಕಳಿಸ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಈ ಒಂದು ಚಾನಲನ್ನು, ಈ ಮೀಡಿಯಾವನ್ನು, ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳು, ಶರಣ ಮಾತೆಯರು, ಪ್ರತಿಯೊಬ್ಬರು ಈ ಒಂದು ವಚನ ಶ್ರಾವಣದ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರೂ ನೋಡಿ ಅದನ್ನು ಆಲಿಸಿ ತಾವೆಲ್ಲರೂ ಇದನ್ನು ಪುನೀತರಾಗಬೇಕೆಂದು ತಮ್ಮ ನಾನು ಚನ್ನಬಸವಣ್ಣನವರಿಗೆ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ನೋಡಿರಿ, ಶ್ರಾವಣ ಮಾಸ ಅಂದರೆ ಕೇವಲ ಪೂಜೆ ಪುನಸ್ಕಾರಕ್ಕೆ ಮಹತ್ವ ಕೊಡೋದಲ್ಲ. ಶ್ರಾವಣ ಮಾಸ ಅಂದರೆ ಶ್ರವಣ ಅಂದರೆ ಕೇಳ್ಬೋದು. ಏನನ್ನು ಕೇಳ್ಬೋದು? ಮಹಾತ್ಮರ ಚರಿತ್ರೆಯನ್ನು, ಅವರ ಚಿಂತನೆಯನ್ನು, ಅವರ ಆಧ್ಯಾತ್ಮಿಕ ಚರಿತ್ರೆಯನ್ನು, ಮುಂದಿನ ಪೀಳಿಗೆಗೆ ಬಸವಾದೀಶರಾಗಲಿ ಇನ್ನಾವುದೇ ಮಹಾತ್ಮರು ಏನು ತಮ್ಮ ಕೊಡುಗೆಯನ್ನು ಈ ಪೀಳಿಗೆಗೆ ಕೊಟ್ಟರಲ್ಲ, ಅದನ್ನೆಲ್ಲ ಒಂದು ಚಿಂತನೆ ಮಾಡುವಂಥ ಕಾರ್ಯಕ್ರಮವೇ ಈ ಶ್ರಾವಣ ಮಾಸದ ಕಾರ್ಯಕ್ರಮ. ಹಾಗಾಗಿ ಈ ವಚನ ಶ್ರಾವಣದ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಬೇಕಂತ ತಿಳ್ಕೊಂಡು ತಮ್ಮಲ್ಲಿ ನಾನು ಕಲೆಕಳಿದೆಲ್ಲ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ.